เดี๋ยวแค่นั้นದೇವಿ ಪೂಜಾರಿಯವರು, ತಾವೆಳ ತಾಯಿ ಲೋಕೇಶ್ ಪೂಜಾರಿಯವರು, ತಾವೆಳ ತಂದೆ, ನಾನು ದಿನಕರ್ ಶೆಟ್ಟಿ ಸಂಚಾಲಕರು, ಜಸ್ಟಿಸ್ ಫಾರ್ ತಾವೆಯ ಹೋರಾಟ ಸಮಿತಿ ರಾಬರ್ಟ್ ರೋಜರಿಯು, ಸಾಮಾಜಿಕ ಹೋರಾಟಗಾರರು ರಘುವೀರ್ ಸುಂದರ್ ಪೇಟೆ, ಸಾಮಾಜಿಕ ಹೋರಾಟಗಾರರು ಹಾಗೂ ದಲಿತ ಕರ್ಮಿಕರ ವೇದಿಕೆಯ ಸಂಚಾಲಕರು, ಹಾಸ್ಟೆಲ್ ಲೋಗೋ ಸರ್ವಪಾಲಿ ವಿದ್ಯಾರ್ಥಿ ಸಂಘದ ಮುಖಂಡರು, ಹಿಂದೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಾವೆಲ್ಲ ತಾಯಿಗಳು ಮಾತಾಡುತ್ತಾರೆ. ಸಾವು ಸಂಭವಿಸಿದ್ದು ಇವತ್ತಿಗೆ 11 ತಿಂಗಳು 17 ದಿವಸ ಆಗಿರುತ್ತದೆ. ಈ ಮೂಲಕ ಅನೇಕ ಹೋರಾಟಗಳು ನಡೆದಿವೆ ಹಾಗೂ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ನಡೆದಿವೆ. ಆದರೆ ಇಷ್ಟ ತನಕ ನ್ಯಾಯ ಸಿಕ್ಕಿಲ್ಲ. ಅಷ್ಟೇ ತನಿಖಾಧಿಕಾರಿಗಳು ಕೂಡ ನಮಗೆ ಇಷ್ಟ ತನಕ ಯಾವ ರಿಪೋರ್ಟ್ ಆಗಿ ಯಾವುದನ್ನು ನಮಗೆ ತಿಳಿಸಲಿಲ್ಲ. ಅವರ ಹತ್ರ ಕೇಳುವಾಗ ಅವರು ಹೇಳ್ತಿದ್ದಾರೆ 6 ತಿಂಗಳಿಗೆ ಒಂದೇ ಮಾತನ್ನು ಹೇಳ್ತಿದ್ದಾರೆ, ನಿಮ್ಮ ಒಂದು ರಿಪೋರ್ಟ್ ಬಾಕಿ ಇದೆ ಅಂತ. ಇವತ್ತಿವರೆಗೂ ಅದನ್ನೇ ಮಾತನ್ನು ಹೇಳಿದವರಂತೂ ನಮಗೆ ಯಾವ ಉತ್ತರವನ್ನು ನೀಡಿಲ್ಲ. ಅದರಲ್ಲಿ ಹಿಂದಿನ ಬಾರಿ ನಾವು 2 ಬಾರಿ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಸಿಒಡಿಗೆ ತನಿಖೆ ಕೊಡಲು ನಾವು ಆಗ್ರಹಿಸಿದ್ದೇವೆ. ಅವರ ಕೂಡ ನಮಗೆ ಯಾವ ಉತ್ತರವೂ ಸಿಗಲಿಲ್ಲ. ಈ ಪ್ರಕರಣದಲ್ಲಿ ಎಷ್ಟು ತಿರುವುಗಳಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹೆತ್ತವರು ಪ್ರಾರಂಭದಿಂದಲೇ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರು ಕೂಡ ಸಮಾಜದ ಮುಂದೆ ಇಟ್ಟಿದ್ದಾರೆ. ಆದರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರಂತ ಅಂದ್ರೆ ನಮಗೆ ತುಂಬಾ ನೋವು ತಂದಿರತಕ್ಕಂಥ